75 ವರ್ಷ ಆಯಿತು, ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. 75 ವರ್ಷಗಳಲ್ಲಿ ಈ ಬಡತನವನ್ನು ಎರಡು ರಾಷ್ಟ್ರೀಯ ಪಕ್ಷಗಳು ತೆಗೆದಿದ್ದಾವ. ನಾನೇ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಲ್ಲ. ಈಗ ಇಬ್ರಾಹಿಂ ಸಾಹೇಬರು ಹೇಳ್ತಾ ಇದ್ರು, ಒಬ್ಬ ಎಮ್ ಎಲ್ ಎ ಮನೆ ಒಳಗೆ 8 ಕೋಟಿ ಹಣ ಸಿಗ್ತದೆ ಅಂದರೆ ದುಡ್ಡು ಎಲ್ಲಿದೆ ಅನ್ನೋದನ್ನು ಯೋಚನೆ ಮಾಡಿ. ನಿಮ್ಮ ದುಡ್ಡು ಎಲ್ಲಿದೆ ಅಂತ ಹೇಳಿ, ನೀವು ಕಟ್ಟತಕ್ಕಂಥ ನಿಮ್ಮ ತೆರಿಗೆ ಹಣ ಲೂಟಿ ಆಗ್ತಾ ಇದೆ ಇವತ್ತು ರಾಜಕಾರಣದಲ್ಲಿ. ಆ ಹಣನೇ ತಗೊಂಬಂದು ನಿಮ್ಮ ಹಳ್ಳಿಲಿ ಕುಕ್ಕರ್ ಅಂತಾರೆ, ಅವೆಂತ ತವ ಪ್ಲೇಟ್ ಅಂತಾರೆ, ಇದಕ್ಕೆ ನೀವು ಮರಳಾಗ್ತೀರಾ? ಯಾವುದೇ ಕಾರಣಕ್ಕೆ ಇದಕ್ಕೆ ಮರಳಾಗಬೇಡಿ. ನಿಮ್ಮ ಮತ ಅತ್ಯಂತ ಅಮೂಲ್ಯವಾದ ಮತ, ಅದರ ಬೆಲೆ ನೀವು ಅರ್ಥ ಮಾಡ್ಕೊಳ್ಳಿ. ಕೊಡ್ತಕ್ಕಂಥ 500-1,000 ರೂಪಾಯಿಗೆ ಮರಳಾಗಬೇಡಿ ದಯವಿಟ್ಟು. ಇನ್ನಾದರೂ ನಿಮ್ಮ ಬದುಕನ್ನು ಕಟ್ಟಲಿಕ್ಕೆ ಇವತ್ತು ಹನುಮಂತಪ್ಪನವ್ರನ್ನ ಆಯ್ಕೆ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡಿ, ಇವತ್ತಿನ ಕಾರ್ಯಕ್ರಮವನ್ನು ತಾವೇನು ಯಶಸ್ಸುಗೊಳಿಸಿದ್ದೀರಿ ಪುನಃ ಬರ್ತೀನಿ. ನಾನೀಗಾಗಲೇ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ 10 ಬಾರಿ ಬಂದಿದ್ದೇನೆ, 10 ಬಾರಿ. ಇವತ್ತು 30,000-40,000 ನೀವೇನು ಹಳ್ಳಿ ಹಳ್ಳಿಯಿಂದ ಬಂದು ಸಭೆಗಳಲ್ಲಿ ಭಾಗವಹಿಸಿದ್ದೀರಿ, ಹಲವಾರು ವಿಷಯಗಳನ್ನು ಪ್ರಸ್ತಾಪ ಏನು ಮಾಡಿದ್ದೇನೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ಹನುಮಂತಪ್ಪನವರು ಇವತ್ತು ನಿಜವಾದಂಥ ಜನಸೇವಕನಾಗಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ಎಲ್ಲ ಗುಣಗಳನ್ನು ಏನು ಹೊಂದಿದ್ದಾರೆ ಅವರನ್ನು ಮರೆಯಬೇಡಿ. ಅವರ ದುಡಿಮೆ, ಅವರ ಶ್ರಮ ಯಾವ ರೀತಿ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಅವರ ಜೊತೆಯಲ್ಲಿ ನಿಮ್ಮ ಕುಟುಂಬದ ಮಗನೋ ಅಣ್ಣನೋ ತಮ್ಮನಾಗಿ ಸ್ವೀಕಾರ ಮಾಡಿ ಅವ್ರನ್ನ ವಿಧಾನಸಭೆಗೆ ಕಳಿಸಿ ನಾಡಿಗೆ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತೆ. ಮೈಕ್ ಮೈಕ್ ಕೊಡಿ.